ಸಾಕಷ್ಟು ಮನೆಗಳನ್ನು ಕೊಟ್ಟಿದ್ದೀವಿ, ಇನ್ನೂ ಕೊಡ್ತೀವಿ. ಮನೆ ಕೊಡೋಕೆ ನನಗೇನಿಲ್ಲ, ಆದರೆ ಮ್ಯಾನೇಜ್ಮೆಂಟು ಆಗಬೇಕು, ಉಸ್ತುವಾರಿ ನೋಡ್ಕೋಬೇಕು. ಸರ್ಕಾರ ಕೊಡೋ ದುಡ್ಡು ಒಂದು ಮನೆ ಕಟ್ಟೋದಕ್ಕೆ ಆಗೋದಿಲ್ಲ. ನಾವು ಏನೋ ಒಂದು ಸಾಂಕೇತಿಕವಾಗಿ ಅವ್ರಿಗೆ ಶಕ್ತಿ ತುಂಬೋದು, ಬಾಕಿದು ಅಲ್ಲಿಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲರೂ ಸೇರಿ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಾವು ಕೇಳಿದ್ರೆ ಆಗಿದೆ ನಿಜ, ಎಲ್ಲ ಕಡೆಯಲ್ಲೂ ಕೊಡ್ತಾ ಇದ್ದೀನಿ, ಇಲ್ಲೂ ಇನ್ನೂ ಏನಾದ್ರು ಡಿಮ್ಯಾಂಡ್ ಇದೆ ಇನ್ನೂ ಕೊಡ್ತೀನಿ. ಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ 2 ಸಾರಿ ಆದವರು, ಅವ್ರು ಅರ್ಥ ಮಾಡ್ಕೋಬೇಕು, ಅವ್ರು ಅರ್ಥ ಮಾಡ್ಕೋಬೇಕು. ಒಬ್ಬ MLC ನಾನು ಈ ಜಿಲ್ಲೆಯವನು, ಮೊದಲಿಗೆ ಇದು ಬೆಂಗಳೂರು ಗ್ರಾಮಾಂತರ, ಇವಾಗ ರಾಮನಗರ ಆಗಿದೆ, ಅವರೇ ಮಾಡಿದವ್ರು ರಾಮನಗರ ಜಿಲ್ಲೆನ. ನಾವು ಬೇಡ ಅಂದಿದ್ದೀವ? ಮುಖ್ಯಮಂತ್ರಿ ಆದವ್ರಿಗೆ ಯಾವ್ದಾದ್ರು ಕಡಿಮೆ ಇರ್ತದ? ಅವ್ರು ಏನು ಮಾಡ್ಕೊಂಡ್ರು ಅವ್ರಿಗೇನು ತೊಂದರೆ ಇಲ್ಲ. ಆದ್ದರಿಂದ ಯೋಗೀಶ್ ಅವರು ಒಬ್ಬ ಮಾಜಿ ಮಂತ್ರಿಗಳು, ವಿಧಾನ ಪರಿಷತ್ ಸದಸ್ಯರು, ಚನ್ನಪಟ್ಟಣ ತಾಲೂಕು, ರಾಮನಗರ ತಾಲೂಕು, ಮಾಗಡಿ ತಾಲೂಕು, ಕನಕಪುರ ತಾಲೂಕು ಎಲ್ಲರಿಕಿನ್ನ ಜಾಸ್ತಿ ಗೊತ್ತಿರೋದು ನನಗೇನೆ. ಬಡತನ ಇದೆ, ಡಿಮ್ಯಾಂಡ್ ಇದೆ, ಕೊಟ್ಟಿದ್ದೀನಿ, ಇನ್ನೂ ಇದ್ರೆ ಕೊಡ್ತೀವಿ, ಅದೇನು ದೊಡ್ಡದು? ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅನ್ನೋದೇ ಮರೆತು ಬಿಟ್ಟವರೆ ಅಂದಾಗ, ನಾನು ಅವ್ರು ನೋಡಿ ಅವ್ರ ಮುಖ ನೋಡಿ ನಾನು ಮಾತಾಡೋದಿಲ್ಲ. ನಮಗೆಲ್ಲ ಬೆಳೆಸಿದಂಥವರು ಸನ್ಮಾನ್ಯ ದೇವೇಗೌಡರು, ಅವ್ರ ಮಗ ಅನ್ನೋದನ್ನು ಅವ್ರು ಎಷ್ಟು ಮಟ್ಟಿಗೆ ಸ್ವೀಕಾರ ಮಾಡಿದಾರೋ ಗೊತ್ತಿಲ್ಲ. ನಾನು ಸಂಸ್ಕಾರದಿಂದ ಬಂದಿದ್ದೀನಿ, ಸಂಸ್ಕಾರವಾಗೇ ಇದ್ದೀನಿ. ಕುಮಾರಸ್ವಾಮಿ ಅವರು ಇನ್ಮೇಲಾದ್ರೂ ಈ ಭಾಷೆಯ ನಾಲ್ಕೆ ಇದೆಯೇ ಇಡ್ತಾ ಇಲ್ಲ ಅನ್ನೋದು ಮಾತಾಡಿ ಬಿಟ್ಟು ಸ್ವಲ್ಪ ಇನ್ನೊಬ್ಬರ ಬಗ್ಗೆನೂ ಕೂಡ ಗಾಂಭೀರ್ಯವಾಗಿ ನಡ್ಕೊಂಡ್ರೆ ನನಗೇನಿಲ್ಲ, ನನಗೇನು ಲಾಸ್ ಇಲ್ಲ. ಮಾಜಿ ಮುಖ್ಯಮಂತ್ರಿ ಆದವರು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡುವಾಗ ತಮ್ಮದು ಏನು ಪೂರ್ವಗ್ರಹ ಅಂತ ಯೋಚನೆ ಮಾಡ್ಕೋಬೇಕು. ನಾನು ಕುಮಾರಸ್ವಾಮಿ ನೋಡಿಲ್ಲ, ಕುಮಾರಸ್ವಾಮಿ ಅವ್ರನ್ನ ಪ್ರಪಂಚಕ್ಕೆ ಕೊಟ್ಟಂಥ ದೇವೇಗೌಡರನ್ನ ಶ್ರೀಮತಿ ಚೆನ್ನಮ್ಮನವ್ರನ್ನ ಯಾವಾಗೂ ನೆನೆಸ್ಕೋತೀನಿ. ಅವ್ರ ಗರ್ಡಿಯಲ್ಲಿ ಬೆಳೆದವನು. ದೇವೇಗೌಡರು ಏನಾದ್ರು ಸುಳ್ಳು ಹೇಳ್ತಾರೆ ಅಂದರೆ ನಾನು ಸುಳ್ಳು ಹೇಳ್ತೀನಿ ಅಂತ. ದೇವೇಗೌಡರೇ ನಮ್ಮ ನಾಯಕರು, ಅವರನ್ನು ತುಂಬ ಅಪ್ಕೊಂಡಿದ್ದೀನಿ. ಆದ್ದರಿಂದ ಅವ್ರ ಮಗ ಆಗದವರು ಯಾವ ರೀತಿ ಭಾಷೆಗಳನ್ನ ಪದ ಪ್ರಯೋಗ ಮಾಡಬೇಕು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಅವ್ರಿಗೂ ಒಳ್ಳೆಯದು. ಸಮಾಜದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ 2 ಸಾರಿ ಅದು ಆಗಿದ್ದೀನಿ ಅಂತ ಹೇಳ್ತಾರಲ್ಲ, ಅದಕ್ಕೂ ಕೂಡ ಕ್ಷೇಮ.